ನಮಸ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಗುರು ಚಾನಲ್ಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನ ತಪ್ಪದೇ ನೋಡಬೇಕು. ಎಲ್ಲ ವಿಡಿಯೋದ ಮೆಸೇಜ್ ನಿಮಗೆ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಜೊತೆಗೆ ಬಹಳಷ್ಟು ಜನಕ್ಕೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಯಾಕಂದ್ರೆ ಕೂದಲಿನ ಸಮಸ್ಯೆ ಎದುರಿಸ್ತಿರುವಂತವರು ಈ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ಬೇಕು. ಹಾಗಾದ್ರೆ ಅವರು ಸಹ ಒಂದು ಧೈರ್ಯದಿಂದ ಕೂದಲಿನ ಸಮಸ್ಯೆಯನ್ನ ಎದುರಿಸ್ತಾರೆ. ಜೊತೆಗೆ ಈ ವಿಡಿಯೋದಲ್ಲಿ ನಿಮಗೆ ಎರಡು ಔಷಧಿಗಳು ಕೂದಲು ಉದುರೋ ಸಮಸ್ಯೆಯನ್ನು ಎದುರಿಸುವಲ್ಲಿ ಬಳಸ್ತಿರುವಂಥವು, ಅವು ಎರಡರ ಮಧ್ಯದ ವ್ಯತ್ಯಾಸವನ್ನು ನಿಮಗೆ ಹೇಳಕ್ ಬಂದಿದ್ದೀನಿ. ಒಂದನೇದು ಮಿನಾಕ್ಸಿಡಿಲ್, ಎರಡನೇದು ಪ್ರೊಕ್ಯಾಪಿಲ್. ಮಿನಾಕ್ಸಿಡಿಲ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ, ಬಹಳಷ್ಟು ಕಾಲದಿಂದ ಇದನ್ನ ಕೂದಲು ಉದುರೋ ಸಮಸ್ಯೆಗೆ ಎದುರಿಸೋದಕ್ಕೆ, ಕೂದಲು ಉದುರೋ ಸಮಸ್ಯೆಯನ್ನು ಎದುರಿಸೋದಕ್ಕೆ ಬಳಸ್ತಾನೆ ಬಂದಿದ್ದಾರೆ. ಇನ್ನು ಪ್ರೊಕ್ಯಾಪಿಲ್, ನಿನ್ನೆ ವಿಡಿಯೋದಲ್ಲಿ ಹೇಳಿದಂತೆ ಇದು ಹೊಸ ಆವಿಷ್ಕಾರ, ಕಳೆದ ಕೆಲವು ವರ್ಷಗಳಿಂದ ಬಳಸ್ತಿರುವಂತಹ ಆವಿಷ್ಕಾರ. ಇವು ಎರಡರಲ್ಲಿ ಪ್ರಮುಖವಾಗಿ ಇರುವಂತಹ ವ್ಯತ್ಯಾಸಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಈಗಾಗಲೇ ಹೇಳದಂತೆ ಮಿನಾಕ್ಸಿಡಿಲ್ ಬಹಳ ವರ್ಷಗಳಿಂದ ಕೂದಲು ಉದುರೋ ಸಮಸ್ಯೆಗೆ ಬಳಸ್ತಾ ಇರುವಂಥದ್ದು, ಪ್ರೊಕ್ಯಾಪಿಲ್ ಇತ್ತೀಚೆಗೆ ಬಳಸ್ತಾ ಇರುವಂಥದ್ದು. ಎರಡನೇ ಅಂಶ, ಮಿನಾಕ್ಸಿಡಿಲ್ FDA ಇದರಿಂದ ಅನುಮೋದಿತವಾಗಿದೆ, ಅಂದರೆ ಈ ವೈದ್ಯಕೀಯ ಸಿಸ್ಟಮ್ನಲ್ಲಿ ಪದ್ಧತಿಯಲ್ಲಿ ಅನುಮೋದಿತವಾಗಿರುವಂಥದ್ದು, ಅಂಗೀಕೃತವಾಗಿರುವಂಥದ್ದು ಮಿನಾಕ್ಸಿಡಿಲ್. ಪ್ರೊಕ್ಯಾಪಿಲ್ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಸ್ಟಡಿಗಳು ನಡೀತಾ ಇವೆ, ಜನ ಇತ್ತೀಚೆಗೆ ಬಳಸ್ತಾ ಇದ್ದಾರೆ, ಹಾಗಾಗಿ ಇನ್ನು FDAಯಿಂದ ಅಂಗೀಕೃತ ಅಥವಾ ಅಪ್ರೂವ್ ಆಗಿರೋದು ಅಲ್ಲ. ಮೂರನೆಯ ವ್ಯತ್ಯಾಸ ಏನಂದ್ರೆ ಮಿನಾಕ್ಸಿಡಿಲ್ಲಲ್ಲಿ ಕೆಮಿಕಲ್ಸ್ ಇಂದ ನಮ್ಮ ಕೂದಲು ಉದುರೋ ಸಮಸ್ಯೆಯನ್ನ ಎದುರಿಸೋದಕ್ಕೆ ಕೆಮಿಕಲ್ಸ್ ಅನ್ನ ಬಳಸಿ ನಮಗೆ ಸಹಾಯ ಮಾಡುತ್ತೆ, ಅಂದ್ರೆ ಕೂದಲು ಉದುರೋ ಸಮಸ್ಯೆಯನ್ನು ಎದುರಿಸೋದಕ್ಕೆ ನಮಗೆ ಸಹಾಯ ಮಾಡೋದು ಮಿನಾಕ್ಸಿಡಿಲ್, ಅಂದ್ರೆ ರಾಸಾಯನಿಕ ವಸ್ತುಗಳನ್ನು ಬಳಸಿ. ಇನ್ನು ಈ ಪ್ರೊಕ್ಯಾಪಿಲ್, ಇದು ನೈಸರ್ಗಿಕವಾಗಿ ಸಿಗುವಂತಹ ಸಸ್ಯಗಳಲ್ಲಿನ ಅಂಶಗಳನ್ನು ಬಳಸಿ ನಮ್ಮ ಕೂದಲು ಉದುರೋ ಸಮಸ್ಯೆಯನ್ನ ಮೀನಾಕ್ಷಿಯಲ್ಲಿ ಯಾವ ರೀತಿ ಪ್ರಯತ್ನ ಮಾಡುತ್ತೋ ಅದೇ ರೀತಿ ಪ್ರಯತ್ನವನ್ನು ಸಹ ಇದು ಮಾಡುತ್ತೆ ಪ್ರೊಕ್ಯಾಪಿಲ್. ಇವು ಎರಡು ಮೀನಾಕ್ಷಿಡಿಲ್ ಮತ್ತು ಪ್ರೊಕ್ಯಾಪಿಲ್ಗಳ ವ್ಯತ್ಯಾಸಗಳು. ಎರಡರಲ್ಲಿ ಇರುವಂತಹ ಸಾಮ್ಯತೆ ಏನಂದ್ರೆ ಇವು ಎರಡನ್ನೂ ಸಹ ತಾವು ದಯವಿಟ್ಟು ನಿಮ್ಮ ಡರ್ಮೆಟಾಲಜಿಸ್ಟ್ ಹತ್ರ ಮಾತಾಡಿ, ನಿಮ್ಮ ಹೇರ್ ಸ್ಪೆಷಲಿಸ್ಟ್ ಅಥವಾ ಟ್ರೈಕಾಲಜಿಸ್ಟ್ ಹತ್ರ ಮಾತಾಡಿ ಯಾವುದಾದ್ರೂ ನೀವು ಬಳಸಬಹುದು. ಒಂದೇದು ಎರಡರಲ್ಲಿರುವಂತಹ ಸಾಮ್ಯತೆ, ಸಿಮಿಲಾರಿಟಿ. ಎರಡನೆಯ ಸಾಮ್ಯತೆ ಏನು ಅಂದ್ರೆ ಇವು ಎರಡೂ ಸಹ ಕೂದಲು ಇಲ್ಲದ ಜಾಗದಲ್ಲಿ ಕೂದಲು ಹುಟ್ಟಿಸೋದಿಲ್ಲ, ಕೂದಲು ಬಹಳ ವೀಕ್ ಆಗಿರೋದನ್ನ ಸ್ಟ್ರಾಂಗ್ ಮಾಡಿ ಮತ್ತೆ ನಮಗೆ ಈ ಕೂದಲು ಉದುರೋ ಸಮಸ್ಯೆನ ಆದಷ್ಟು ಪೋಸ್ಟ್ಪೋನ್ ಮಾಡುತ್ತೆ, ಅಂದ್ರೆ ಮುಂದೂಡುತ್ತೆ. ಬೊಕ್ಕತನೆಯ ಸಮಸ್ಯೆ ನಮಗೆ ಆದಷ್ಟು ಮುಂದೆ ಹೋಗುತ್ತೆ, ಎರಡರಲ್ಲಿರುವಂತಹ ಸಾಮ್ಯತೆ ಅಥವಾ ಸಿಮಿಲಾರಿಟಿ. ಮೂರನೇದೇನಂದ್ರೆ ಇವು ಎರಡೂ ಔಷಧಗಳು ನೀವು ಬಳಸಿದಷ್ಟು ದಿನ ನಿಮಗೆ ಕೂದಲು ಉದುರೋ ಸಮಸ್ಯೆ ನಿಲ್ಲುತ್ತೆ, ಬಳಸೋದನ್ನು ನಿಲ್ಲಿಸಿದ್ರೆ ಕೂದಲು ಉದುರೋ ಸಮಸ್ಯೆ ಮತ್ತೆ ಪ್ರಾರಂಭ ಆಗುತ್ತೆ. ನಾಲ್ಕನೆಯ ಎರಡು ಸಾಮರ್ಥ್ಯ ಏನಂದ್ರೆ ಇವು ಎರಡನ್ನೂ ಸಹ ನೀವು ಡಾಕ್ಟರ್ ಹತ್ರ ಕೇಳ್ಕೊಂಡು ಆನ್ಲೈನಲ್ಲೋ ಅಥವಾ ನೀವು ಆಸ್ಪತ್ರೆಯಲ್ಲೋ ಕ್ಲಿನಿಕ್ನಲ್ಲೋ ಎಲ್ಲೋ ಅವ್ರು ಹೇಳದಂತೆ ನೀವು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಬೇಕು. ಇದನ್ನ ಬಿಟ್ಟು ಈರುಳ್ಳಿ ರಸ, ಬಾಲಾಯಾಮ, ಹೀಟ್ ಕಂಟ್ರೋಲ್ ಅವು ಇವು ಬಹಳ ವಿಡಿಯೋ ಹೇಳಿದನಲ್ಲ, ಆ ರೀತಿ ಅಲ್ಲ. ಎರಡೂ ಸಹ ನಿಮ್ಮ ವೈದ್ಯರ ಸಲಹೆ ಮೇರೆಗೆ ನಿಮ್ಮ ಹಣ ಖರ್ಚು ಮಾಡಿ ಬಳಸುವಂಥವು. ಮಿನಾಕ್ಸಿಡಿಲ್ ಸ್ವಲ್ಪ ಒಂದು 100, 200, 300, 400 ಇಷ್ಟು ಕಡಿಮೆ ರೇಟ್ ಇರ್ಬೋದು. ಪ್ರೊಕ್ಯಾಪಿಲ್ ಸ್ವಲ್ಪ ಇದಕ್ಕಿಂತ ಒಂದು 200-600 ಈ ದರದಲ್ಲಿ ಸ್ವಲ್ಪ ಮಿನಾಕ್ಸಿಡಿಲ್ಗಿಂತ ಹೆಚ್ಚಿರುತ್ತೆ, ಅಂದ್ರೆ ಮಿನಾಕ್ಸಿಡಿಲ್ಗಿಂತ 200-600 ರೂಪಾಯಿ ಇದು ಹೆಚ್ಚಿರುತ್ತೆ. ಇದು ಪ್ರೊಕ್ಯಾಪಿಲ್ ಬಗ್ಗೆ. ಜೊತೆಗೆ ಎರಡನ್ನು ಇನ್ನೊಂದು ಸಾಮ್ಯತೆ ಏನಂದ್ರೆ ಐದನೇ ಸಾಮ್ಯತೆ ಎರಡನ್ನೂ ಸಹ ಒಂದು ಬೆಳಗ್ಗೆ ಮಿನಾಕ್ಸಿಡಿಲ್ ಬಳಸಿ ಸಾಯಂಕಾಲ ನಾವು ಪ್ರೊಕ್ಯಾಪಿಲ್ ಬಳಸ್ತೀನಿ ಅಂದ್ರೆ ಬಳಸ್ಬೋದು, ನಿಮ್ಮಿಷ್ಟ. ಇನ್ನೂ ಒಂದು ಸಾಮ್ಯತೆ ಮಿನಾಕ್ಸಿಡಿಲ್ ಮತ್ತು ಪ್ರೊಕ್ಯಾಪಿಲ್ ಅಲ್ಲಿ ಏನು ಅಂದ್ರೆ ಎರಡರಲ್ಲೂ ಸಹ 100% ರಿಸಲ್ಟ್ ಬಂದೇ ಬರುತ್ತೆ ಅಂತ ಯಾರಾದರೂ ಹೇಳ್ಬೋದು, ಆದರೆ 100% ರಿಸಲ್ಟ್ ಬರುತ್ತೆ ಅಂತ ಔಷಧಿಗಳಲ್ಲಿ
ಅದರ ಒಂದು ಕೆಪ್ಯಾಸಿಟಿಯಲ್ಲಿ, ಅದರ ಒಂದು ಸಾಧ್ಯತೆಯಲ್ಲಿ ಇಲ್ಲ. ಒಂದು 60-75% ಜನಕ್ಕೆ ಇವೆರಡು ವರ್ಕ್ ಆಗ್ಬೋದು. ಹಾಗಾಗಿ ಇವೆರಡೂ ಪದ್ಧತಿಗಳಲ್ಲಿ ಪ್ರಮುಖವಾದಂಥ ವ್ಯತ್ಯಾಸ ಏನಂದರೆ, ಮಿನಾಕ್ಸಿಡಿಲ್ ಕೆಮಿಕಲ್ಸಿಂದ ಆಗಿರುವಂಥದ್ದು, ರೊಕ್ಯಾಪಿಲ್ ನೈಸರ್ಗಿಕವಾಗಿ ಪಡೆದಿರುವಂಥದ್ದು. ಹಾಗಾಗಿ ಇವು ಎರಡೂ ಸಹ ಆ ಕಂಪನಿಗಳು ಹೇಳುವಂತೆ, ಮಿನಾಕ್ಸಿಡಿಲನ್ನು ಉತ್ಪಾದನೆ ಮಾಡೋ ಕಂಪನಿ ಮತ್ತು ಪ್ರೊಕ್ಯಾಪಿಲನ್ನು ಉತ್ಪಾದನೆ ಮಾಡೋ ಕಂಪನಿಗಳು, ಅವೆರಡೂ ಹೇಳುವಂತೆ ಅವರ ವಸ್ತುವನ್ನು ಉತ್ತಮವಾದದ್ದು ಅಂತ ಹೇಳ್ತಾರೆ ರೊಕ್ಯಾಪಿಲ್ನವರು. ರೊಕ್ಯಾಪಿಲ್ ಇದು ಉತ್ತಮವಾದದ್ದು ಅಂತ ಹೇಳ್ತಾರೆ. ಆದರೆ ಎರಡೂ ತಲೆಗೆ ಹಚ್ಕೊಳ್ಬೋದಂತ, ಮಿನಾಕ್ಸಿಲ್ ಥರನೇ ತಲೆಗೆ ಹೇಗೆ ಹಚ್ಕೊತೀವಲ್ಲ ಅದೇ ರೀತಿ ಹಚ್ಕೊಳ್ಬೋದಂತ ವಸ್ತುಗಳು ಅಥವಾ ಎಣ್ಣೆ ಅಂತ ಅನ್ಕೋಬೋದು, ಹೇರ್ ಸಿರಮ್. ಇದ್ರ ಬಗ್ಗೆ ನಿಮಗೆ ಮತ್ತೇನಾದರೂ ಡೌಟ್ ಇದ್ರೆ, ಅಥವಾ 10 ನಿಮಿಷದ ತಕ್ಷಣ ಕೂದಲು ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ, ಹಾಗೇನಾದರೂ ಇದ್ರೆ ಎಲ್ಲ ಗೊಂದಲಗಳನ್ನು ತೆಗೆದಾಕಿ ನೀವು ಬಳಸೋದು ಬಿಟ್ಟರೆ ಮತ್ತೆ ಕೂದಲು ಉದುರೋದು ಸತತವಾಗಿ ನಡೆಯುತ್ತೆ. ಆದರೆ ನಿಮಗೆ ಈ ಪ್ರೊಕ್ಯಾಪಿಲ್ನಲ್ಲಿ ನೈಸರ್ಗಿಕವಾಗಿ ಸಿಗೋದ್ರಿಂದ ಸೈಡ್ ಎಫೆಕ್ಟ್ನ ಸಾಧ್ಯತೆಗಳೇ ಇಲ್ಲ, ಸೈಡ್ ಎಫೆಕ್ಟ್ಸ್ ಆಗೋದೇ ಇಲ್ಲ ಅಂತ ಪ್ರೊಕ್ಯಾಪಿಲನ್ನು ಪ್ರೊಡಕ್ಷನ್ ಮಾಡುವಂಥ ಕಂಪನಿಗಳು ಮತ್ತು ವಿಜ್ಞಾನಿಗಳು ಅವರು ಹೇಳುವಂಥ ಮಾತು. ನೀವು ನಿರ್ಧಾರ ಮಾಡಿ, ನಿಮ್ಮ ಜೀವನ ಚೆನ್ನಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ. ಇನ್ನೂ ಅನೇಕ ಮಾಹಿತಿಗಳೊಂದಿಗೆ, ಇನ್ನೂ ಅನೇಕ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಮತ್ತು ನನ್ನನ್ನು ಬಂದು ಭೇಟಿಯಾದಂಥ ಬಂಧುಗಳಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಹೆಚ್ಚು ಜನಕ್ಕೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಎಲ್ಲರಿಗೂ ಧನ್ಯವಾದಗಳು.